ದೇಶ ದ್ರೋಹ ಮಾಡಿದ ಕೇಸ್ಗಳು ಪೊಲೀಸರನ್ನ ಒಡೆಯುವಂತ ಕೇಸು ಪೊಲೀಸ್ ಸ್ಟೇಷನ್ ಗೆ ನುಗ್ಗಿ ದಾಂದಲೆ ಮಾಡುವಂತದ್ದು ಬೆಂಕಿ ಹಚ್ಚೋದು ಇಡೀ ನಗರವನ್ನ ಭಯಭೀತಿ ಮಾಡುವಂತ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದಂತ ಒಂದು ಘಟನೆಯನ್ನ ಕ್ಯಾಬಿನೆಟ್ ಅಲ್ಲಿ ಇದು ಒಂದು ಹೋರಾಟದ ಕೇಸು ಅಂತ ತೀರ್ಮಾನ ಮಾಡಿ ಈ ಗಲಭೆಯನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಈ ಮುಸ್ಲಿಂ ಮುಸ್ಲಿಂ ತುಷ್ಟೀಕರಣ ಕೋಮುವಾದಿ ಮುಸ್ಲಿಂ ಮತ್ತು ಒಂದು ರೀತಿ ಪಿಎಫ್ಐ ನಂಟಿರುವಂತವರು ಕೆಎಫ್ಡಿ ನಂಟಿರುವಂತವರು ಈಗಾಗಲೇ ಎನ್ಐ ತನಿಖೆನೂ ಕೂಡ ನಡೀತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ಕಾಣಿಸುತ್ತೆ ಅದನ್ನ ಈ ರೈತ ಹೋರಾಟಗಾರರನ್ನ ನಾವು ತೆಗೆದಿದ್ದೀರಿ ಕನ್ನಡ ಹೋರಾಟಗಾರರನ್ನ ನಾವು ತೆಗೆದಿದ್ದೀರಿ ಅದಕ್ಕೆ ಹೋಲಿಕೆ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಅದಕ್ಕೆ ಹೋಲಿಕೆ ಮಾಡಿ ಈ ಕೇಸನ್ನ ಮುಚ್ಚಾಕುವಂತ ಕೆಲಸವನ್ನ ಮಾಡಿದ್ದಾರೆ ನನಗೆ ಸಿದ್ದರಾಮಯ್ಯನವರಿಗೆ ಮತ್ತು ಈ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಸುತ್ತೆ ಇಷ್ಟೆಲ್ಲ ಇದ್ರೆ ಅವ್ರಿಗೆ ಯಾಕೆ ಬೇಲ್ ಸಿಕ್ಕಿರಲಿಲ್ಲ ತಿಂಗಳಾನುಗಟ್ಟಲೆ ಅವರು ಜೈಲಲ್ಲಿ ಹಾಕಿರ್ತಾ ಇದ್ರು ಈ ಸರ್ಕಾರ ಬಂದ ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ಚೇಂಜ್ ಮಾಡಿ ಅವರಿಗೆ ಬೇಲ್ ಸಿಗೋ ರೀತಿ ಮಾಡಿದ್ದಾರೆ ಅಂದ್ರೆ ಇವರಿಗೆ ದೇಶಕ್ಕೆ ಏನೇ ಆಪತ್ತಾದರೂ ಪರವಾಗಿಲ್ಲ ಕಾಂಗ್ರೆಸ್ಗೆ ಓಟ್ ಬೇಕಷ್ಟೆ ಮುಸಲ್ಮಾನರ ಓಟ್ ಬೇಕು ಆ ದೃಷ್ಟಿಯಿಂದ ಈ ಕೇಸನ್ನು ವಾಪಸ್ ತೆಗೆ ಅವ್ರಿಗೊಂದು ಸಂದೇಶ ಕೊಡಬೇಕು ಈಗ ಸಿದ್ದರಾಮಯ್ಯನವರ ಚೇರ್ ಅಳ್ಳಾಡ್ತಾ ಇದೆ ಸಿದ್ದರಾಮಯ್ಯನವರನ್ನ ಚೇರ್ನ ಅವ್ರ ಪಾರ್ಟಿಯವರೇ ಕಾಲೆಳಿತಾ ಇದ್ದಾರೆ ಪೂರ್ತಿ ದಿನನಿತ್ಯ ಕಾಲೆಳಿತಾ ಇದ್ದಾರೆ ಈಗ ಈ ಕೇಸನ್ನು ವಾಪಸ್ ಪಡೆಯೋ ಮುಖಾಂತರ ಮುಸಲ್ಮಾನ ನಮ್ಮ ಜೊತೆ ಇದ್ದಾರೆ ಅಂತ ತೋರಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರು ಈ ನಾಟಕವನ್ನು ಆಡ್ತಾ ಇದ್ದಾರೆ ಅಂತ ಅನಿಸ್ತದೆ ಮಾತೆತ್ತರೆ ಸಿ ಟಿ ರವಿ ಅವ್ರ ಕೇಸ್ ವಾಪಸ್ ತೆಗೆದಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಹೇಳ್ತಾ ಇದ್ದಾರೆ ನಾನು ಸಿ ಟಿ ರವಿಯವ್ರ ಜೊತೆ ಮಾತಾಡಿದೆ ಸಿ ಟಿ ರವಿ ಅವ್ರ ಕೇಸನ್ನು ಯಾವುದು ತೆಗೆದಿದ್ದೀರಾ ದಯವಿಟ್ಟು ಬಿಡುಗಡೆ ಮಾಡಿ ಸಿ ಟಿ ರವಿಯವರು ಮತ್ತು ಈಗಿನ ಮಂತ್ರಿ ಸುಧಾಕರ್ ಡಾಕ್ಟರ್ ಸುಧಾಕರ್ ಕೋಲಾರದ ಮಂತ್ರಿ ಅವರಿಬ್ಬರು ಒಂದು ರೈತ ಹೋರಾಟದ ಕೇಸನ್ನು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರೈತರು ನಮ್ಮ ಕೇಸನ್ನು ವಾಪಸ್ ತೆಗಿಬೇಕು ಅಂತ ವಿನಂತಿ ಮಾಡಿದ್ದಾರೆ ಆ ವಿನಂತಿ ಪತ್ರಕ್ಕೆ ಸಿ ಟಿ ರವಿಯವರು ಮತ್ತು ಡಾಕ್ಟರ್ ಸುಧಾಕರ್ ಅವರು ಸೈನ್ ಹಾಕಿದ್ದಾರೆ ಅಷ್ಟು ಬಿಟ್ಟರೆ ಮಾತೆತ್ತರೆ ಎಂ ಬಿ ಪಾಟೀಲ್ ಅವರು ಸಿ ಟಿ ರವಿಯವ್ರ ಕೇಸ್ ಏನು ಹೇಳ್ತಾರೆ ಸಿ ಟಿ ರವಿಯವ್ರ ಕೇಸ್ ಇಲ್ಲ ಎಲ್ಲಿದೆ ಅವರು ವಿನಂತಿ ಮಾಡಿದ್ದಾರೆ ರೈತರ ಕೇಸ್ಗಳನ್ನು ವಾಪಸ್ ತೆಗೀರಿ ಅಂತ ವಿನಂತಿ ಮಾಡಿದ್ದಾರೆ ಅಷ್ಟೇ ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲ ಲೆಟ್ರ್ ಕೊಟ್ಟಿದ್ದಾರೆ ಅವರೊಬ್ಬರೇ ಕೊಟ್ಟಿಲ್ಲ ಈಗಿರೋ ಸರ್ಕಾರದಲ್ಲಿರೋ ಮಂತ್ರಿಗಳು ಲೆಟ್ರ್ ಕೊಟ್ಟಿದ್ದಾರೆ ಅದೇ ಕೇಸನ್ನು ವಾಪಸ್ ತೆಗಿ ಅಂದ್ರೆ ಯಾವುದನ್ನ ಕೇಸ್ನ ಎಲ್ಲೋ ಮುಚ್ಚಾಕಕ್ಕೆ ಹೋಗಿ ಆ ಬಿಜೆಪಿ ಹೆಸರನ್ನ ಕೆಡಿಸುವಂತ ಕುತಂತ್ರವನ್ನ ನೀವೇನ್ ಮಾಡ್ತಾ ಇದ್ದೀರಾ ಇದು ಖಂಡನೆ ಮಾಡುವಂಥದ್ದು ಈ ದೇಶದ್ರೋಹಿಗಳಿಗೆಲ್ಲ ಅವತ್ತು ಹೌದು ದೇಶದ್ರೋಹಿ ವಿರೋಧಿ ಘೋಷಣೆಗಳನ್ನ ಕೂಗಿದ್ದಾರೆ ಕಲ್ಲುಗಳು ತೂರಾಟ ಮಾಡಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಇದಕ್ಕಿಂತ ದೊಡ್ಡ ಅಪರಾಧ ಏನಿದೆ ಇವರು ಇಲ್ಲಿ ದಲಿತ ಒಬ್ಬ ಎಂ ಎಲ್ ಎ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಮೇಲೆ ಕೊಲೆ ಮಾಡೋ ಪ್ರಯತ್ನ ಪಟ್ಟರು ಅವ್ರ ಮನೆ ಬೆಂಕಿ ಹಚ್ಚಿದ್ರು ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು ಟಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಘಟನೆನೂ ಕೂಡ ಈಗ ಅದಕ್ಕೂ ಲೆಟ್ರ್ ಬರೆದಿದ್ದಾರೆ ಅವರು ಅಮಾಯಕರು ಅಂತ ಲೆಟ್ರ್ ಬರೆದಿದ್ದಾರೆ ಇಡೀ ಬೆಂಗಳೂರೇ ಅವತ್ತು ಸ್ತಬ್ಧ ಆಗೋಗಿತ್ತು ಟಿ ಜೆ ಹಳ್ಳಿ ಘಟನೆ ಆದಾಗ ಅವ್ರಿಗೂ ಲೆಟ್ರ್ ಬರೀತಾರೆ ಇವರು ಅಂದರೆ ಇವ್ರ ಲೆಕ್ಕದಲ್ಲಿ ಇವರೆಲ್ಲ ಏನು ಸ್ವಾತಂತ್ರ್ಯ ಹೋರಾಟಗಾರರ ಇವರೆಲ್ಲ ಅಷ್ಟು ಪ್ರೀತಿ ಇದೆಯಲ್ಲ ಇವ್ರ ಮೇಲೆಲ್ಲ ಮತ್ತೆ ಇವತ್ತು ಗಣೇಶನ ಹಬ್ಬ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಗಲಾಟೆ ಆಗಿದೆ ಹಿಂದೂಗಳ ಮೇಲೆ ಕೇಸ್ ಹಾಕಿದ್ದೀರಾ ವಾಪಸ್ ತೆಗೆದಿದ್ದೀರಾ ತೆಗಿಲಿಲ್ಲ ಕನ್ನಡ ಹೋರಾಟಗಾರರ ನಾರಾಯಣ ಗೌಡರ ಮೇಲೆ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಹಾಕಿದ್ರಿ ತಿಂಗಳಾನ್ಗಟ್ಲೆ ಆ ಕೇಸ್ ವಾಪಸ್ ತೆಗೆದಿದ್ದೀರಾ ತೆಗಿಲಿಲ್ಲ